Nama Samskara. Welcome back to our Nityanandana YouTube channel. Ivattu naavu bandirodu Ishwarana Pancha Bhoota Kshetragalalli ondada Agni Kshetra Tiruvannamalaige. Banni ee vlog na enjoy maadiyodakke konevargu nodi namge hige support maartta iri. ತಿರುವಣ್ಣಾಮಲೆಯಲ್ಲಿ ಏನೇನು ಸ್ಪೆಷಲ್ ಇದೆ, ಹಾಗೆ ದೇವಸ್ಥಾನ, ಹಾಗೆ ಇನ್ನೊಂದು ಸರ್ಪ್ರೈಸ್ ಪ್ಲೇಸ್ ಕೂಡ ಇದೆ, ಅದನ್ನ ಕೂಡ ತೋರಿಸ್ತೀವಿ. ಬನ್ನಿ ಹೋಗೋಣ. ಹಾಯ್, ಹಲೋ, ಎಲ್ಲರೂ ಹೇಗಿದ್ದೀರಾ? ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಇವತ್ತಿನ ತಮ್ಮನೇಲಿ ನೋಡಿದ್ದೀರಾ, ಸೊ ನಮ್ಮ ಪ್ರಯಾಣ ಬೆಂಗಳೂರಿನಿಂದ ತಿರುವಣ್ಣಾಮಲೈ ಕಡೆಗೆ ನೈಟು 10 ಗಂಟೆಗೆ ಹೊರಟ್ವಿ. ಬೆಳಗಿನ ಜಾವ 3 ಗಂಟೆಗೆ ಹೋಗಿ ಅಲ್ಲಿ ತಲುಪಿದ್ವಿ. ಸೊ ಅಲ್ಲಿ ಬೆಳಗಿನ ಜಾವ 3 ಗಂಟೆ ಹೇಗಿರುತ್ತೆ ಅಂತ ನೋಡಿ. ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಗಿರಿ ಮತ್ತು ಅಂದರೆ ಬೆಟ್ಟ ಮತ್ತು ದೇವಸ್ಥಾನದ ಹತ್ರ. ತುಂಬ ಅಂದರೆ ತುಂಬ ಜನ ಇದ್ದರು. ನಾವು ಹೋಗಿದ್ದು ಪೌರ್ಣಮಿ ದಿನ ಆಗಿದ್ದರಿಂದ, ಕಾರ್ತಿಕ ಮಾಸದ ಪೌರ್ಣಮಿಯಲ್ಲಿ ತುಂಬ ಶ್ರೇಷ್ಠವಾದ ದಿನ, ಹಾಗಾಗಿ ತುಂಬ ಅಂದರೆ ತುಂಬ ಜನ, ಆಲ್ಮೋಸ್ಟ್ 1-2 ಲ್ಯಾಕ್ಸ್ ಮೇಲಿದ್ದರು ಜನ. ದರ್ಶನ ಸ್ವಲ್ಪ ಕಷ್ಟ ಆಯಿತು, ಆದರೆ ಚೆನ್ನಾಗಿತ್ತು. ದರ್ಶನ ಇಷ್ಟಪಟ್ಟು ಮಾಡಿದ್ವಿ. ಸೊ ಇದೇ ಗಿರಿ ನೋಡಿ, ಕಾರ್ತಿಕ ಮಾಸದ ಪೌರ್ಣಿಮೆಯ ದಿನ ಅಲ್ಲಿ ಹೇಗಿರುತ್ತೆ, ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ. ಆ ಗಿರಿ ಮೇಲೆ ಏನು ದೀಪ ಕಾಣಿಸ್ತಾ ಇದೆಯಲ್ಲ, ಅದನ್ನೇ ಜ್ಯೋತಿರ್ಲಿಂಗದ ಒಂದು ಅಂಶ ಅಂತ ಕರೀತಾರೆ. ಸೊ ಆ ಗಿರಿನಲ್ಲೇ ಈಶ್ವರ ಆವಾಸ ಸ್ಥಾನನಾಗಿದ್ದಾನೆ. ದೇವಸ್ಥಾನದ ಹಿಂದೆಯೇ ಆ ಗಿರಿ ಇರೋದು. ಅದು ಸುಮಾರು 14 ಕಿಲೋಮೀಟರ್ ಇದೆ. ಸೊ ಗಿರಿ ಪ್ರದಕ್ಷಿಣೆ ಅಂತಲೇ ಮಾಡ್ತಾರೆ. ಆ ಗಿರಿನೇ ಈಶ್ವರ ಅಂತ ಇಲ್ಲಿ ನಂಬಿದ್ದಾರೆ. ಸೊ ಇನ್ನು ನಮ್ಮ ಪಯಣ ದೇವಸ್ಥಾನದ ಕಡೆಗೆ. ಈಶಾವ್ಯಾಸಂ ಇದಂ ಸರ್ವಂ, ಅಂದರೆ ಜಗತ್ತಿನಲ್ಲಿರುವ ಸಕಲ ಚರಾಚರಗಳಿಗೂ ಈಶ್ವರನೇ ಆವಾಸ ಸ್ಥಾನ ಅಂತ. ಈ ಪಂಚಭೂತಗಳು, ಪಂಚಭೂತ ಲಿಂಗಗಳು ಕೂಡ ಇದಕ್ಕೇನು ಹೊರತಾಗಿಲ್ಲ. ಈ ಥರ ಪಂಚಭೂತ ಲಿಂಗಗಳಲ್ಲಿ ಒಂದು ಈ ಅರುಣಾಚಲೇಶ್ವರ ಚೆನ್ನೈನ ತಿರುವಣ್ಣಾಮಲೆಯಲ್ಲಿರ್ತಕ್ಕಂಥದ್ದು. ಶಿವನ್ನ ಎಲ್ಲರೂ ಲಯಕಾರಕ, ಲಯಕರ್ತ್ರ ಅಂತ ಕರೀತಾರೆ. ಅಂದರೆ ಅವನು ಎಲ್ಲದನ್ನು ನಾಶ ಮಾಡೋನು ಅಂತ ಅಲ್ಲ, ಮನುಷ್ಯನಲ್ಲಿರುವ ದುರ್ಗುಣಗಳನ್ನ ನಾಶ ಮಾಡೋನು ಅನ್ನೋದು ಆ ಲಯಕರ್ತ ಅನ್ನೋದಕ್ಕೆ ಅರ್ಥ. ಪ್ರಕೃತಿಯ ಪಂಚಭೂತ ತತ್ವ ಅಂದರೆ ಅಗ್ನಿ, ವಾಯು, ಜಲ, ಪೃಥ್ವಿ, ಆಕಾಶ, ಇದೆಲ್ಲದನ್ನು ಶಿವಲಿಂಗ ಪ್ರತಿನಿಧಿಸುತ್ತೆ ಅಂತಲೇ ನಾವು ಎಲ್ಲರೂ ಹೇಳೋದು ಹಿಂದಿನಿಂದನೂ. ಹಾಗಾಗಿ ಈ ಶಿವ ಲಿಂಗ ಸ್ವರೂಪಿಯಾಗಿ ಪಂಚಭೂತ ತತ್ವಗಳನ್ನ ಅಳವಡಿಸಿಕೊಂಡು ಒಂದೊಂದು ಜಾಗದಲ್ಲಿ ನೆಲೆಸಿರೋದು. ಅದು ಯಾವ ಸ್ಥಳ ಅಂತ ತಿಳ್ಕೊಳ್ಳೋದಾದರೆ, ಮೊದಲನೇದಾಗಿ ಏಕಾಂಬರೇಶ್ವರ ಕಾಶಿನಲ್ಲಿರುವಂಥದ್ದು. ಇದು ಪೃಥ್ವಿ ತತ್ವವನ್ನು ಒಳಗೊಂಡಿದೆ, ಅಂದರೆ ಭೂಮಿ ತತ್ವವನ್ನು. ಹಾಗೆ ಜಂಬುಕೇಶ್ವರ, ಅದು ತಿರುಚಿನಲ್ಲಿರುವಂಥದ್ದು, ತಿರುವನೈಕಾವಲ್ ಅಂತ, ಅದು ಜಲ ಅಂದರೆ ನೀರಿನ ಅಂಶವನ್ನು ಹೊಂದಿದೆ, ಜಂಬೂಲಿಂಗ ಅಂತ ಕರೀತಾರೆ. ಹಾಗೆ ಅರುಣಾಚಲೇಶ್ವರ, ಇಲ್ಲಿ ನಾವು ಬಂದಿರೋದು ತಿರುವಣ್ಣಾಮಲೈದು, ಅಗ್ನಿಯನ್ನು ಪ್ರತಿನಿಧಿಸ್ತಕ್ಕಂಥ ಅಗ್ನಿಲಿಂಗ ಇದು. ಬೆಳಗಿನ ಜಾವ 4 ಗಂಟೆನಲ್ಲೇ ಎಷ್ಟು ಜನ ಕ್ಯೂ ಇದ್ದಾರೆ ನೋಡಿ. ನಾವು ನಾರ್ಮಲಾಗಿ ಈ ಪ್ಲೇಸಿಗೆ ಹೋದರೆ 1/2 ಅವರಲ್ಲಿ ದರ್ಶನ ಮಾಡ್ಕೊಂಡು ಬರ್ತೀವಿ. ನಾವು ಹೋಗಿದ್ದು ಕಾರ್ತಿಕ ಪೌರ್ಣಮಿ ಆಗಿದ್ದರಿಂದ ಆಲ್ಮೋಸ್ಟು ಒಂದು ನಾವು ನಿಂತಿದ್ದು 4:00, 9:30, 10:00 ಆಯಿತು ನಮಗೆ ದರ್ಶನ ಆಗೋದ್ರಲ್ಲಿ. ಹಾಗೆ ನಾವು ಮೂರನೇ ಲಿಂಗದ ಬಗ್ಗೆ ಮಾತಾಡಿದ್ದೆ. 4ನೇದು ಕಾಳಹಸ್ತೇಶ್ವರ, ಕಾಳಹಸ್ತಿನಲ್ಲಿ ಇರ್ತಕ್ಕಂಥದ್ದು, ಅದು ವಾಯುಲಿಂಗ ಅಂತ ಅದನ್ನು ರೆಪ್ರೆಸೆಂಟ್ ಮಾಡುವಂಥದ್ದು. ಹಾಗೆ ತಿಲ್ಲೈ ನಟರಾಜ, ಅದು ಚಿದಂಬರಂ ಅಲ್ಲಿ ಇರ್ತಕ್ಕಂಥ ಆಕಾಶಲಿಂಗ, ಆಕಾಶವನ್ನು ರೆಪ್ರೆಸೆಂಟ್ ಮಾಡುವಂಥದ್ದು. ತಿರುವಣ್ಣಾಮಲೈ ಸ್ಪೆಷಲ್ ಏನಕ್ಕೆ ಅಂದರೆ, ನಾನು ಆಗಲೇ ಹೇಳಿದಾಗೆ ಪಂಚಭೂತಗಳಲ್ಲಿ ಒಂದಾದ ಅಗ್ನಿಲಿಂಗ ಇಲ್ಲಿ ಇರೋದ್ರಿಂದ ಇದು ತುಂಬ ಸ್ಪೆಷಲ್. ಹಾಗೆ ದೇವಸ್ಥಾನ ತುಂಬ ನೋಡೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಲೈಫಲ್ಲಿ ಒಂದ್ಸಲ ಒಂದು ದೇವಸ್ಥಾನನ ವಿಸಿಟ್ ಮಾಡಬೇಕಂದ್ರೆ ಖಂಡಿತವಾಗ್ಲೂ ಇದು ಒಂದು ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇದು ಮೇಯ್ನ್ ಗೇಟು, ನಾವು ಎಂಟರ್ ಆಗಿ ಒಳಗೆ ಹೋಗ್ತಕ್ಕಂಥದ್ದು. ಅವತ್ತು ತುಂಬ ರಶ್ ಇದ್ದಿದ್ದರಿಂದ ನಾವು ಸ್ಪೆಷಲ್ ಎಂಟ್ರಿ ಅಂತ ತೊಗೊಂಡ್ವಿ. ಅಲ್ಲೇನು ಸ್ಪೆಷಲ್ಲು, ನಾರ್ಮಲ್ ಆಲ್ಮೋಸ್ಟ್ ಎಲ್ಲ ಒಂದೇ ಥರ ಇತ್ತು ಅವತ್ತು. ಇನ್ನು ಅರುಣಾಚಲೇಶ್ವರ ದೇವಸ್ಥಾನದ ಬಗ್ಗೆ ನಾವು ತಿಳ್ಕೊಬೇಕು ಅಂದರೆ, ದೇವಾಲಯದ ನಿರ್ಮಾಣದ ಕಡೆ ಹೋಗೋದಾದರೆ 1000 ವರ್ಷಗಳ ಹಿಂದಿನ ಉದ್ಭವ ಲಿಂಗ ಆಗಿದ್ದರೂ
ಲಿಂಗ ಅಂದರೆ ದೇವರು. ದೇವಸ್ಥಾನದ ಭಿತ್ತಿ ಚಿತ್ರ ಅಂದರೆ ಶಾಸನಗಳ ಪ್ರಕಾರ ಹೋಗೋದಾದರೆ ಆಲ್ಮೋಸ್ಟು ಚೋಳ ಆರ್ಕಿಟೆಕ್ಚರ್ ಇರೋದ್ರಿಂದ 9th century ದೇವಾಲಯ ಅಂತ ಹೇಳ್ತಾರೆ. ಇಲ್ಲಿ ರೈಟ್ ಸೈಡಲ್ಲಿ ಕಾಣ್ತಾ ಇರೋದು 1000 ಕಂಬಗಳ ಒಂದು ಅದರ ಒಳಗಡೆ ಈ ದೇವಸ್ಥಾನದ ಒಳಗಡೆನೇ ಇರತಕ್ಕಂಥ ಒಂದು ಆಲಯ ಅಂತ ಹೇಳ್ಬೋದು. ಇಲ್ಲಿ ರಮಣ ಮಹರ್ಷಿಗಳು, ಇಂಡಿಯನ್ ಗ್ರೇಟ್ ಸೇಂಟ್ ಅವರು ಕೂಡ, ಅವರು ಸುಮಾರು ವರ್ಷಗಳ ಕಾಲ ಇಲ್ಲಿ ಕೂತ್ಕೊಂಡು ಶಿವನನ್ನು ಆರಾಧಿಸ್ತಾ ಇದ್ರು, ಧ್ಯಾನ ಮಾಡ್ತಾ ಇದ್ರು ಅಂತ ಕೂಡ ಹೇಳ್ತಾರೆ. ಅದಕ್ಕೆ ಪಾತಾಳ ಲಿಂಗ ಅಂತ ಕೂಡ ಕರೀತಾರೆ. ಹಾಗೆ ಇನ್ನು ದೇವರ ಇಲ್ಲಿ ಪುರಾಣ ಕತೆ ಹೇಳಬೇಕು ಅಂತ ಅಂದರೆ, ಇಲ್ಲಿ ಬಂದಿರೋ ಐತಿಹಾಸಿಕ ಪೌರಾಣಿಕ ಕತೆ ಅಂದರೆ, ಬ್ರಹ್ಮ ಮತ್ತು ವಿಷ್ಣು ಇಬ್ಬರು ತಮ್ಮಿಬ್ಬರಲ್ಲಿ ಯಾರು ಶ್ರೇಷ್ಠ ಅಂತ ಜಗಳ ಆಡಿಕೊಂಡು ಶಿವನನ್ನು ಜಡ್ಜಾಗಿ ಕರೀತಾರೆ, ನಮ್ಮಿಬ್ಬರಲ್ಲಿ ಯಾರು ಶ್ರೇಷ್ಠ ಅಂತ ಹೇಳು ಅಂತ. ಇದು ಅಲ್ಲಿರೋಂಥ ದೇವಸ್ಥಾನದ ಒಂದು ಮೀನಿಯೇಚರ್ ಥರ ಮಾಡಿಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ಅದು ನೋಡೋದಕ್ಕೆ. ಅಂದರೆ 4 ಗೇಟ್ಸು ಮತ್ತು ಅದರ ಒಳಗಡೆ ಏನೇನಿದೆ ಅಂತ ಪ್ರತಿಯೊಂದೂ ಇನ್ ಡೀಟೇಲಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಗಲೇ ನಾನು ಹೇಳ್ತಿದ್ದಂಗೆ ಬ್ರಹ್ಮ ಮತ್ತು ವಿಷ್ಣು ಇಬ್ಬರು ನಮ್ಮಿಬ್ಬರಲ್ಲಿ ಯಾರು ಶ್ರೇಷ್ಠ ಅಂತ ಹೇಳಿ ಶಿವನ ಹತ್ರ ಹೋದಾಗ ಶಿವ ತನ್ನ ಸಾಮರ್ಥ್ಯವನ್ನು ಅವರಿಬ್ಬರಿಗೆ ತೋರಿಸೋದಕ್ಕೆ, ಹಾಗೆ ಅವರಿಬ್ಬರ ಅಹಂಕಾರವನ್ನು ಮಟ್ಟ ಹಾಕೋದಕ್ಕೆ ಅವರಿಬ್ಬರನ್ನು ಕೇಳೋದು, ತನ್ನ ಕಿರೀಟವನ್ನು ಹಾಗೆ ತನ್ನ ಪಾದಗಳನ್ನು ಯಾರು ಮೊದಲು ನೋಡ್ತಾರೋ ಅಥವಾ ಯಾರಿಗೆ ನೋಡೋದಕ್ಕೆ ಸಾಧ್ಯ ಆಗುತ್ತೋ ಅವರು ಶ್ರೇಷ್ಠ ಅಂತ ಹೇಳ್ತಾರೆ. ಆಗ ಶಿವನನ್ನು ನೋಡೋದಕ್ಕೆ ಅವರಿಬ್ಬರಿಗೂ ಸಾಧ್ಯ ಆಗೋದೇ ಇಲ್ಲ. ಯಾಕೆ ಅಂತಂದರೆ ಶಿವ ದೊಡ್ಡದೊಂದು ಬೃಹದಾಕಾರವಾದ ಜ್ಯೋತಿಯ ಸ್ತಂಭವಾಗಿ ನಿಂತ್ಕೊಂಡಿರ್ತಾರೆ. ಅದು ಹೇಗಿರುತ್ತೆ ಅಂದರೆ ಆಕಾಶ ಮತ್ತು ಭೂಮಿ ಎರಡನ್ನೂ ಮುಟ್ಟಿ ನಿಂತಿರೋ ಥರ ಇರುತ್ತೆ. ಆಗ ವಿಷ್ಣು ವರಾಹ ರೂಪಿಯಾಗಿ ಭೂಮಿಯನ್ನು ಹೋಗಿ ನೋಡಿದ್ರು ಶಿವನ ಪಾದ ಕಾಣೋದಿಲ್ಲ. ಹಾಗೆ ಬ್ರಹ್ಮ ಹಂಸವಾಗಿ ಹಾರಿ ಶಿವನ ಕಿರೀಟವನ್ನು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಬ್ರಹ್ಮ ಏನು ಮಾಡ್ತಾರೆ, ನಾನು ಕಿರೀಟನ ನೋಡಿದ್ದೀನಿ ಅಂತ ಹೇಳಿ ಸುಳ್ಳು ಹೇಳ್ತಾರೆ. ಆ ಸುಳ್ಳು ಹೇಳಿದ ಕಾರಣ ಶಿವನಿಗೆ ಕೋಪ ಬಂದು, ನಿನಗೆ ಶಾಪ ಕೊಡ್ತಾ ಇದ್ದೀನಿ, ಭೂಲೋಕದಲ್ಲಿ ನಿನಗೆ ಯಾವುದೇ ತರಹದ ಪೂಜೆಗಳಾಗದೇ ಇರಲಿ ಅಂತ ಹೇಳಿ ಆ ಟೈಮಲ್ಲಿ ಶಾಪ ಕೊಟ್ಟಿರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಬ್ರಹ್ಮನಿಗೆ ಭೂಲೋಕದಲ್ಲಿ ಯಾವುದೇ ತರಹದ ಪೂಜೆ ಇಲ್ಲ. ಹೀಗೆ ಶಿವ ಮತ್ತು ಬ್ರಹ್ಮ ಇವರಿಬ್ಬರ ಅಹಂಕಾರವನ್ನು ಹೋಗಲಾಡಿಸೋದಕ್ಕೆ ಶಿವ ಅಗ್ನಿಯ ಸ್ತಂಭವಾಗಿ ನಿಂತ ಈ ಸ್ಥಳವೇ ತಿರುವಣ್ಣಾಮಲೈ. ಇದು ಇಲ್ಲಿನ ಐತಿಹಾಸಿಕ ಹಾಗೆ ಪೌರಾಣಿಕ ಕತೆ. ನಾವು ಹೋಗಿದ್ದು ಕಾರ್ತಿಕ ಪೌರ್ಣಮಿಯಾಗಿದ್ದರಿಂದ ತುಂಬ ಚೆನ್ನಾಗಿ ಹೂವಿನಿಂದ ಅಲಂಕಾರ ಮಾಡಿದ್ರು. ಎಷ್ಟು ಜನ ಇದ್ದರು ನೋಡಿ ಒಳಗಡೆ, ನಮಗಂತೂ ಹೋಗೋದಕ್ಕೆ ಆಗಿಲ್ಲ, ಅಷ್ಟೊಂದು ಸುಸ್ತಾಗಿ ಹೋಗಿದ್ವಿ. ಬೆಳಗ್ಗೆಯಿಂದ ಕ್ಯೂನಲ್ಲಿ ನಿಂತು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಹಾಗೆ ದೇವರನ್ನ ನೋಡಿದ ತಕ್ಷಣ ಏನೇ ಸುಸ್ತಿದ್ರು ಖಂಡಿತ ಹೊರಟೋಯ್ತು. ಅಷ್ಟು ಇಷ್ಟಪಟ್ಟು ದೇವ್ರ ದರ್ಶನನ ಮಾಡಿದ್ವಿ, ತುಂಬ ಚೆನ್ನಾಗಿ ಅನ್ನಿಸ್ತು. ಒಂದೊಳ್ಳೆ ಬ್ಲೆಸ್ಸಿಂಗ್ಸ್ ಸಿಕ್ತು ಅನ್ನೋ ಫೀಲ್ ಆಯಿತು. ಸೊ ಹೀಗೆ ತಿರುವಣ್ಣಾಮಲೈ ಹೇಗಾಯಿತು ಅನ್ನೋದಕ್ಕೆ ಹೀಗೆ ಒಂದು ಡೆಫಿನೇಷನ್ನ ಕೊಡ್ಬೋದು. ಈ ಅಣ್ಣಾಮಲೈ ಬೆಟ್ಟ ಅಂದರೆ ತಿರುವಣ್ಣಾಮಲೈ ಇದೆ ಅರುಣಾಚಲೇಶ್ವರ ಮತ್ತು ಅಮ್ಮನವರು ದೇವರು, ಎಲ್ಲರೂ ದರ್ಶನ ತಗೊಳ್ಳಿ, ನಿಮಗೂ ಒಳ್ಳೆಯದಾಗಲಿ ಅಂತ ನಾವು ಕೂಡ ದೇವ್ರ ಹತ್ರ ಕೇಳ್ಕೊಂಡು ಬಂದಿದ್ದೀವಿ. ಹೀಗೆ ದೇವಸ್ಥಾನದ ಹಿಂಭಾಗದಲ್ಲಿರೋವಂಥ ಬೆಟ್ಟನೇ ಅಲ್ಲಿರೋ ಜನ ಎಲ್ಲ, ಅದು ಜ್ಯೋತಿರ್ಲಿಂಗವಾಗಿ ಸ್ಥಾಪಿತವಾಗಿದೆ ಅನ್ನೋ ನಂಬಿಕೆ ಇದೆ. ನಾನಾಗಲೇ ಹೇಳಿದಾಗೆ ಗಿರಿ ಪ್ರದಕ್ಷಿಣೆ ಅದು 14 km ಸುತ್ತ ಗಿರಿ ಪ್ರದಕ್ಷಿಣೆ ಮಾಡೋದ್ರ ಆಮೇಲೆ ದೇವರ ದರ್ಶನವನ್ನು ಮಾಡಲಾಗುತ್ತೆ. ಹಾಗೆ ಈ ದೇವಾಲಯ 10 hectares ಇದ್ದು ಭಾರತದಲ್ಲಿ ಅತಿ ದೊಡ್ಡ ದೇವಾಲಯಗಳಲ್ಲಿ ಒಂದು ಅಂತ ಹೇಳ್ಬೋದು. ಹಾಗೆ 4 ಗೇಟ್ವೇ ಗೋಪುರಗಳಿದೆ, ಅದರಲ್ಲಿ ಅತ್ಯಂತ ಎತ್ತರವಾದ ಪೂರ್ವ ಗೋಪುರ 11 meters ಮತ್ತು 66 meters ಎತ್ತರ ಅಂದರೆ 217 feet ಎತ್ತರವನ್ನು ಹೊಂದಿದೆ. ಇದನ್ನು ಸೇವಪ್ಪ ನಾಯಕರ್ ಅನ್ನೋ ರಾಜವಂಶರಿಂದ ನಿರ್ಮಿತವಾಗಿದೆ ಅಂತ ಹೇಳಲಾಗುತ್ತೆ. ಹಾಗೆ ವಿಜಯನಗರ ಕಾಲದಲ್ಲಿನ 1000 ಕಂಬಗಳ ಸಭಾಂಗಣ ನಾನಾಗಲೇ ಹೇಳಿದ ಹಾಗೆ ಆವಾಗಲೇ ತೋರಿಸ್ತಾ ಇದೆ. ಈಶ್ವರನ ಅಗ್ನಿ ಕ್ಷೇತ್ರ ಆಗಿರೋದ್ರಿಂದ ಹೊರಗಡೆ ಎಷ್ಟೇ ಮಳೆ ಗಾಳಿ ಇದ್ದರೂ ದೇವಸ್ಥಾನದ ಒಳಗೆ ಎಸ್ಪೆಷಲಿ ಗರ್ಭಗುಡಿನಲ್ಲಿ ಟೆಂಪ್ರೇಚರ್ ಯಾವಾಗಲೂ ಜಾಸ್ತಿನೇ ಇರುತ್ತೆ. ಇಲ್ಲಿ ದೇವಸ್ಥಾನ ಬೆಳಿಗ್ಗೆ 5:30 ಓಪನ್ ಆದರೆ ನೈಟ್ 9 hours ಓಪನ್ ಆಗೇ ಇರುತ್ತೆ. ದರ್ಶನ ಎಲ್ಲರೂ ಚೆನ್ನಾಗಿ ಮಾಡ್ಬೋದು.
ಪ್ಲೀಸ್ ಡೂ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ.